ಫ್ರೆಂಡ್ಸ್ ವೆಲ್ಕಮ್ ಟು ಇಗ್ನಿಸ್ ಫಿಟ್ನೆಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಾಟ್ ಟು ಈಟ್ ಬಿಫೋರ್ ಅಂಡ್ ಆಫ್ಟರ್ ಎ ವರ್ಕೌಟ್ ಓನ್ಲಿ ಫಾರ್ ಬಿಗಿನರ್ಸ್ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು ಏನ್ ಸರ್ ಇದು ಅಂದ್ರೆ ಯಾರು ಈಗ ತಾನೇ ವ್ಯಾಯಾಮಗಳನ್ನ ಶುರು ಮಾಡಿದಿರ ಅದು ವ್ಯಾಯಾಮ ಶಾಲೆಗೆ ಹೋಗಿ ಆಗಿರ್ಲಿ ಅಥವಾ ಮನೆಯಲ್ಲೇ ವ್ಯಾಯಾಮಗಳನ್ನ ಶುರು ಮಾಡಿರುವಂತವರು ವ್ಯಾಯಾಮಕ್ಕೆ ಮುನ್ನ ಮತ್ತೆ ವ್ಯಾಯಾಮ ಮುಗಿದ ನಂತರದಲ್ಲಿ ಯಾವ ರೀತಿಯಾದಂತಹ ಆಹಾರಗಳನ್ನ ಸೇವನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇರುವಂತದ್ದು ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ ಸಾಕಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ಅಂತ ಹೇಳ್ತಾ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳು ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಜೊತೆಲಿ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಇಂಥ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹೊಸಬರು ಯಾರಿದ್ದಾರೆ ಅವರಿಗೆ ಈ ವಿಡಿಯೋ ತುಂಬಾನೇ ಪ್ರಾಮುಖ್ಯತೆ ಹೊಂದಿರುತ್ತೆ ಅಂತಾನೆ ಹೇಳ್ತೀನಿ ನನಗೂ ಸಾಕಷ್ಟು ಜನ ಸರ್ ನಾನು ಈಗ ತಾನೇ ವ್ಯಾಯಾಮ ಶುರು ಮಾಡಿದ್ದೀನಿ ವ್ಯಾಯಾಮಕ್ಕೆ ಮುಂಚೆ ಏನ್ ತಿನ್ಬೇಕು ವ್ಯಾಯಾಮ ಆದ್ಮೇಲೆ ಏನ್ ತಿನ್ಬೇಕು ಅನ್ನೋದು ಸಾಕಷ್ಟು ಮೆಸೇಜ್ಗಳು ಬರ್ತಾನೆ ಇರುತ್ತೆ ಕಮೆಂಟ್ ಮಾಡ್ತಾ ಇರ್ತಾರೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಅಂತವ್ರಿಗೆ ಇದು ಬಹಳಷ್ಟು ಸೂಕ್ತವಾದಂತ ಒಂದು ವಿಡಿಯೋ ಆಗಿರುತ್ತೆ ಅಂತಾನೆ ಹೇಳ್ತೀನಿ ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ ಸಾಕಷ್ಟು ಮಾಹಿತಿನ ನಾನು ನಿಮ್ ಜೊತೆ ಹಂಚ್ಕೊಂತೀನಿ ಇದು ಯಾಕೆ ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ ಲೆವೆಲ್ ಬಾಡಿ ಬಿಲ್ಡರ್ಸ್ಗೆ ನಾನು ಹೇಳ್ತಾ ಇಲ್ಲ ಅಂದ್ರೆ ಅಂತವ್ರಿಗೆ ಈ ವಿಡಿಯೋ ಅಷ್ಟು ಸೂಕ್ತವಲ್ಲ ಯಾಕಾಗಿ ಅಂದ್ರೆ ಅವರ ದೇಹಕ್ಕೆ ಗೊತ್ತಿದೆ ಯಾವ ಸಮಯದಲ್ಲಿ ಅವರು ಯಾವ ರೀತಿಯಾದಂತಹ ಆಹಾರಗಳನ್ನ ಸೇವನೆ ಮಾಡ್ತಾರೆ ಮತ್ತೆ ವ್ಯಾಯಾಮಗಳನ್ನ ಮಾಡ್ತಾರೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ ಹಾಗಾಗಿ ಅದು ಬ್ಯಾಲೆನ್ಸ್ ಮಾಡ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಹೊಸಬರಿಗೆ ಅವರ ಆಹಾರ ಪಥ್ಯ ಸರಿ ಇಲ್ಲದೇ ಇರೋ ಕಾರಣದಿಂದಾಗಿ ಏನ್ ತಿನ್ಬೇಕು ಹೇಗ್ ತಿನ್ಬೇಕು ಅಂತ ಗೊತ್ತಿಲ್ಲದೆ ಇರೋದ್ರಿಂದಾಗಿ ಅವ್ರಿಗಾಗಿ ಅಂತಾನೆ ಮಾಡ್ತಾ ಇರುವಂತ ವಿಡಿಯೋ ಇದಾಗಿರುತ್ತೆ ಇಲ್ಲಿ ಮೊದಲು ನಾನು ವ್ಯಾಯಾಮಕ್ಕೆ ಮುನ್ನ ಮತ್ತೆ ವ್ಯಾಯಾಮ ಆದ್ಮೇಲೆ ಕೆಲವೊಂದು ಪಾಯಿಂಟ್ ಗಳನ್ನ ಹಾಕಿಟ್ಕೊಂಡಿದ್ದೀನಿ ಮೊದಲಿಗೆ ವ್ಯಾಯಾಮದ ಮುನ್ನ ತಿನ್ನುವಂತ ಆಹಾರದ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನಿಮ್ಗೆ ಗೊತ್ತಿರಲಿ ಮ್ಯಾಕ್ರೋನ್ಯೂಟ್ರಿಯಂಟ್ ಅಲ್ಲಿ ಬರುವಂತ ಏನು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಬಂದಿರುತ್ತೆ ಇದನ್ನ ನಾವು ವ್ಯಾಯಾಮಕ್ಕೆ ಮುನ್ನ ಸೇವನೆ ಮಾಡಬೇಕು ಎಷ್ಟು ಗಂಟೆಗಳ ಕಾಲ ಮುನ್ನ ನಾವು ಸೇವನೆ ಮಾಡೋದು ಸೂಕ್ತ ಸರ್ ಅಂದ್ರೆ ನಿಮ್ಗೆ ಗೊತ್ತಿರಲಿ ಒಂದರಿಂದ ಒಂದೂವರೆ ಗಂಟೆಗಳ ಮುನ್ನ ವ್ಯಾಯಾಮಕ್ಕೆ ಮುನ್ನ ನೀವು ತಗೊಳ್ಳೋದು ಬಹಳಷ್ಟು ಒಳಿತು ಯಾವ ತರ ಆಹಾರ ತಗೋಬೇಕು ಈಗ ನೀವೊಂದು ಪ್ರಶ್ನೆ ಕಾಡ್ಬೋದು ಯಾವ ತರ ಆಹಾರ ತಗೋಬೇಕು ಸರ್ ಅಂತ ಅವ್ರಿಗೆ ಹೇಳುವಂತದ್ದು ಕಾರ್ಬೋಹೈಡ್ರೇಟ್ ಬಂದ್ಬಿಟ್ಟು ಇನ್ಸ್ಟೆಂಟ್ ಎನರ್ಜಿ ಕೊಡುವಂತದ್ದು ಇನ್ಸ್ಟೆಂಟ್ ಎನರ್ಜಿ ಅಂದ್ರೆ ತಕ್ಷಣಕ್ಕೆ ನನಗೆ ಶಕ್ತಿ ಕೊಡುವಂತ ಒಂದು ಆಹಾರ ಆಗಿರುತ್ತೆ ಇವತ್ತಿನ ಕೆಲಸ ಕಾರ್ಯಗಳಿಗೆ ಶಕ್ತಿ ಕೊಡುವಂತ ಆಹಾರ ಆಗಿರುತ್ತೆ ಆ ಕಾರ್ಬೋಹೈಡ್ರೇಟ್ ಅಲ್ಲಿ ಎಷ್ಟು ತರದಿದೆ ಸರ್ ಅಂದ್ರೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಮತ್ತೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸಿಂಪಲ್ ಕಾರ್ಬೋಹೈಡ್ರೇಟ್ ನಮ್ಮ ದೇಹಕ್ಕೆ ಬೇಗ ಜೀರ್ಣ ಆಗುವಂತದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸಾಕಷ್ಟು ಸಮಯ ತಗೊಂಡು ನಮ್ಮ ದೇಹದಲ್ಲಿ ಜೀರ್ಣ ಆಗುವಂತದ್ದು ಅಂತ ಆಹಾರ ಯಾವ್ದು ಸರ್ ಅಂತ ನೀವು ಕೇಳೋದಾಯ್ತು ಅಂದ್ರೆ ರಾಗಿ ಗೋಧಿ ಜೋಳ ಓಟ್ಸ್ ನವಣೆ ಇಂತಹ ಆಹಾರಗಳು ಸಾಕಷ್ಟು ಸಮಯ ತಗೊಂಡು ನಮ್ಮ ದೇಹಕ್ಕೆ ಜೀರ್ಣ ಆಗುತ್ತೆ ಹಾಗಾಗಿ ಸಾಕಷ್ಟು ಹೊತ್ತಿನ ಕಾಲ ನಮ್ಗೆ ಶಕ್ತಿ ಕೊಡುತ್ತೆ ಅಂತಾನೆ ಹೇಳ್ಬೋದು ವ್ಯಾಯಾಮ ಮಾಡಬೇಕಾದ್ರೆ ಸಾಕಷ್ಟು ಶಕ್ತಿ ಕೊಡೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುವಂತಹ ಆಹಾರಗಳಾಗಿರುತ್ತೆ ಇದು ನಾವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡೋದು ಬಹಳಷ್ಟು ಸೂಕ್ತ ಇನ್ನು ಎರಡನೇದರಲ್ಲಿ ಪ್ರೋಟೀನ್ ಅಂತ ಕೊಟ್ಟಿದ್ದೀನಿ ನೈಸರ್ಗಿಕವಾಗಿ ಸಿಗುವಂತ ಮಾಂಸಾಹಾರಗಳು ತಗೊಳ್ಳೋದು ಒಳ್ಳೆಯದು ಅದರಲ್ಲಿ ಮೀನಾಗಿರ್ಬೋದು ಮೊಟ್ಟೆ ಆಗಿರ್ಬೋದು ಕೋಳಿ ಆಗಿರ್ಬೋದು ಇಂಥ ಆಹಾರಗಳನ್ನ ಹೆಚ್ಚೆಚ್ಚಾಗಿ ಬಳಸಬೇಕಾಗುತ್ತೆ ಇದನ್ನ ನೀವು ಆವರೇಜ್ ಆಗಿ ಸೇವನೆ ಮಾಡೋದು ಬಹಳಷ್ಟು ಒಳ್ಳೆಯದು ಯಾಕೆ ಅಂದ್ರೆ ಮಾಂಸ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಆಗುತ್ತೆ ಪ್ರೋಟೀನ್ ಅಂಶ ಜಾಸ್ತಿ ಆಗೋದ್ರಿಂದ ನಮ್ಗೆ ಒಂದು ಲೀನ್ ಮಸಲ್ ಮಾಸ್ ಪಡೆಯೋದಕ್ಕೆ ಅಂದ್ರೆ ಬರೀ ಮಾಂಸಖಂಡಗಳನ್ನ ಬೆಳೆಸೋದಕ್ಕೆ ದೇಹದ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ ಅಂತಾನೆ ಹೇಳ್ತೀನಿ ಹಾಗಾಗಿ ನೈಸರ್ಗಿಕವಾಗಿ ಸಿಗುವಂತ ಮಾಂಸದ ಆಹಾರಗಳನ್ನ ಸೇವನೆ ಮಾಡೋದು ಬಹಳಷ್ಟು ಸೂಕ್ತ ಸಸ್ಯಾಹಾರ ಆಹಾರದಲ್ಲಿ ಸಿಗುವಂತ ಪ್ರೋಟೀನ್ ಯಾಕೆ ಸರ್ ಆಗೋದಿಲ್ಲ ಅಂತ ಕೇಳಿದ್ರೆ ಅದು ಕಂಪ್ಲೀಟ್ ಪ್ರಮಾಣದ ಅಮೈನೋ ಆಸಿಡ್ಸ್ ಹೊಂದಿರೋದಿಲ್ಲ ಅದ್ರ ಜೊತೆ ಜೊತೆಗೆ ಅದು ಸಾಕಷ್ಟು ಸಮಯ ತಗೊಳ್ಳುವಂಥದ್ದು ಇದು ತರನೇ ಮಾಂಸ ಆಹಾರ ತರನೇ ಸಾಕಷ್ಟು ಸಮಯ ತಗೊಳ್ಳುವಂಥದ್ದು ಕೆಲವೊಂದು ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಸೇವನೆ ಮಾಡಿದಾಗ ಹೊಟ್ಟೆ ಉಗ್ರ ಬರುವಂಥದ್ದು ಯಾಕೋ ಒಂಥರ ಅನ್ಈಸಿನೆಸ್ ಫೀಲ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಮಾಂಸದ ಆಹಾರಗಳು ತಗೊಂಡಾಗ ನಿಮ್ಗೆ ಆ ರೀತಿಯಾದಂಥದ್ದು ಸಾಕಷ್ಟು ಆಗೋದೇ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಫ್ಯಾಟ್ ಅಂತ ಬಂದಾಗ ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಫ್ಯಾಟ್ ನ ಸೇವನೆ ಮಾಡಬೇಕಾಗುತ್ತೆ ಅದು ಹಾಲಿನ ರೂಪದಲ್ಲಿರ್ಬೋದು ಇಲ್ಲ ಪನ್ನೀರ್ ರೂಪದಲ್ಲಿರ್ಬೋದು ಇಲ್ಲ ಟೋಫು ಆಗಿರ್ಬೋದು ಇಂಥದ್ನ ಆದಷ್ಟು ಕಮ್ಮಿ ಪ್ರಮಾಣದಲ್ಲಿ ಸೇವನೆ ಮಾಡಬೇಕಾಗುತ್ತೆ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟ್ ಬೇಕು ಆವರೇಜ್ ಪ್ರಮಾಣದಲ್ಲಿ ಪ್ರೋಟೀನ್ ಬೇಕಾಗುತ್ತೆ ಫ್ಯಾಟ್ ಬಂದು ನಾವೇನನ್ನ ಪ್ರೋಟೀನ್ ನ ಹಾಲಲ್ಲೇನ ಮಿಕ್ಸ್ ಮಾಡಿ ತಗೊಂತೀವಿ ಅಂದ್ರೆ ಸ್ವಲ್ಪ ಇದು ಫ್ಯಾಟ್ ಲೆಸ್ ಅಲ್ಲಿ ತಗೊಳ್ಳೋದು ಬಹಳಷ್ಟು ಒಳ್ಳೆಯದು ಇದನ್ನ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಮುಂಚೆ ವ್ಯಾಯಾಮಕ್ಕೆ ಮುಂಚೆ ತಗೊಳ್ಳೋದು ಬಹಳಷ್ಟು ಸೂಕ್ತ ಅದೆಲ್ಲ ಸಾಕಷ್ಟು ಜೀರ್ಣ ಆಗಿ ನಮ್ಗೆ ಶಕ್ತಿ ಕೊಡೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ ಇನ್ನು ಈಗ ವ್ಯಾಯಾಮ ಮುಗಿದ ಕೂಡಲೇ ಏನ್ ತಗೋಬೇಕು ಸರ್ ಅಂತ ಕೇಳೋರ್ಗೆ ಕೇಳುವಂಥದ್ದು ನೀವು ವ್ಯಾಯಾಮ ಮುಗಿದ ಕೂಡಲೇ ಒಂದು 30 ನಿಮಿಷದ ಒಳಗಡೆ ವ್ಯಾಯಾಮ ಮುಗಿಸಿ 30 ನಿಮಿಷದ ಒಳಗಡೆ
ನೀವು ತಗೋಬೇಕಾಗಿರುವಂತಹ ಆಹಾರ ಯಾವುದು ಅಂದ್ರೆ ಕಾರ್ಬೋಹೈಡ್ರೇಟ್ ಅಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಹೇಳಿದೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಬೇಗ ಜೀರ್ಣ ಆಗುವಂಥದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ನಿಧಾನ ಜೀರ್ಣ ಆಗುವಂಥದ್ದು ಏನ್ ಹೇಳಿದೆ ಇಲ್ಲಿ ಬಂದು ನೀವು ಸಿಂಪಲ್ ಆಗಿರುವಂತಹ ಕಾರ್ಬೋಹೈಡ್ರೇಟ್ ನ ಸೇವನೆ ಮಾಡಬೇಕು ಅದರಲ್ಲಿ ಬಿಳಿ ಅನ್ನ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಬನ್ ಆಗಿರ್ಬೋದು ಮೈದಾ ಐಟಮ್ಸ್ ಆಗಿರ್ಬೋದು ಪಾಸ್ತಾ ಆಗಿರ್ಬೋದು ಇಂಥ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಬೇಕು ಯಾಕೆ ಸರ್ ಅಂತ ನೀವು ಪ್ರಶ್ನೆ ಮಾಡಬಹುದು ನೀವು ವ್ಯಾಯಾಮ ಮಾಡಬೇಕಾದ ಏನು ಶಕ್ತಿನ ಕಳ್ಕೊಂಡಿರ್ತೀರಾ ವ್ಯಾಯಾಮದ ಮೂಲಕವಾಗಿ ಏನು ಶಕ್ತಿನ ಕಳ್ಕೊಂಡಿರ್ತೀರಾ ಅದನ್ನ ರೀಗೈನ್ ಮಾಡೋದಕ್ಕೆ ಅಂದ್ರೆ ಮತ್ತೆ ಮರು ಪಡೆಯೋದಕ್ಕಾಗಿ ನಾವು ಸಿಂಪಲ್ ಕಾರ್ಬೋಹೈಡ್ರೇಟ್ ನ ಸೇವನೆ ಮಾಡೋದ್ರಿಂದ ಆ ತಕ್ಷಣಕ್ಕೇನೆ ನಮಗೆ ಎನರ್ಜಿ ಮತ್ತೆ ರೀಗೈನ್ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಸೇರುತ್ತೆ ನಮ್ಮ ದೇಹಕ್ಕೆ ಶಕ್ತಿ ಸೇರುತ್ತೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿರುವಂತದ್ದು ಪ್ರೋಟೀನ್ ಈ ಪ್ರೋಟೀನ್ ಅಲ್ಲಿ ನಾನು ಸಪ್ಲಿಮೆಂಟ್ ರೂಪದಲ್ಲಿ ಸಿಗುವಂತ ವೇ ಪ್ರೋಟೀನ್ ನ ಹೇಳ್ತೀನಿ ವೇ ಪ್ರೋಟೀನ್ ನ ತಗೊಳಕ್ ಹೇಳ್ತೀನಿ ಯಾಕಾಗಿ ಸರ್ ಇಲ್ಲಿ ಯಾಕೆ ನೀವು ಮಾಂಸ ಮೀನು ಮೊಟ್ಟೆ ಎಲ್ಲ ಹೇಳೋದಿಲ್ಲ ಅಂದ್ರೆ ಈ ವೇ ಪ್ರೋಟೀನ್ ಅನ್ನೋದು ಬಂದು ನಮ್ಮ ದೇಹಕ್ಕೆ ಸಾಕಷ್ಟು ಬೇಗನೆ ಜೀರ್ಣ ಆಗುವಂತ ಒಂದು ಆಹಾರ ಆಗಿರೋದ್ರಿಂದ ಹಾಲಿನಿಂದ ಮಾಡಿರುವಂತಹ ಒಂದು ಆಹಾರ ಆಗಿರುತ್ತೆ ಇದು ಯಾವುದೇ ರೀತಿಯಾದಂತ ಸ್ಟೆರಾಯ್ಡ್ ಅಥವಾ ಯಾವುದೇ ರೀತಿಯಾದಂತ ಕೆಮಿಕಲ್ಸ್ ಇದಕ್ಕೆ ಬಳಕೆ ಮಾಡೋದಿಲ್ಲ ಹಾಲಿನಿಂದ ಉತ್ಪತ್ತಿ ಮಾಡುವಂತದ್ದು ಮತ್ತೆ ತಯಾರು ಮಾಡುವಂತ ಒಂದು ಪದಾರ್ಥ ಇದಾಗಿರೋದ್ರಿಂದ ನಮ್ಮ ದೇಹಕ್ಕೆ ಬಹಳ ಬೇಗ ಸೇರೋದ್ರಿಂದ ನಾವು ಯಾವ ಮಾಂಸ ಖಂಡಕ್ಕೆ ವ್ಯಾಯಾಮ ಮಾಡುತ್ತೀವಿ ಅಂತ ಅನ್ಕೊಳ್ಳೋಣ ನಾನು ಒಂದು ಬೈಸೆಪ್ಸ್ ಗೆ ವ್ಯಾಯಾಮ ಮಾಡಿದ್ದೀನಿ ಅಂತ ಆ ಬೈಸೆಪ್ಸ್ ಅಲ್ಲಿ ಏನಾಗಿರುತ್ತೆ ವ್ಯಾಯಾಮ ಮಾಡೋದ್ರಿಂದ ಒಂದು ಮೈಕ್ರೋ ಕಟ್ ಆಗಿರುತ್ತೆ ಕಣ್ಣು ಕಾಣೋದಿಲ್ಲ ನೀವು ಎಲೆಕ್ಟ್ರೋ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಗೊತ್ತಾಗುವಂತದ್ದು ಆ ಮೈಕ್ರೋ ಕಟ್ ಗೆ ನಾವು ಈ ರೀತಿಯಾದಂತಹ ಸಿಂಪಲ್ ಕಾರ್ಬೋಹೈಡ್ರೇಟ್ ಮತ್ತೆ ಪ್ರೋಟೀನ್ ನ ಸೇವನೆ ಮಾಡೋದ್ರಿಂದ ಪರ್ಟಿಕ್ಯುಲರ್ ಜಾಗ ಬೇಗ ಅದು ಒಂಥರ ಗಾಯ ಇದ್ದಂಗೆ ಆ ಗಾಯನ ಬೇಗ ಮಾಸ್ಫುಲ್ ಆಗಿರುತ್ತೆ ಅದ್ರ ಜೊತೆಗೆ ಬೇರೆ ಹೊಸ ಮಾಂಸ ಖಂಡಗಳನ್ನ ಬೆಳೆಸೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ ಹಾಗಾಗಿ ನಾವು ಲೀನ್ ಮಸಲ್ ಮಾಸ್ ನ ಪಡೆಯೋದಕ್ಕೆ ಬಹಳಷ್ಟು ಉಪಯುಕ್ತವಾಗಿರುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನಾನು ಫ್ಯಾಟ್ ನ ತಗೊಳಕ್ ಹೇಳೋದಿಲ್ಲ ಯಾಕಾಗಿ ಅಂದ್ರೆ ನಮ್ಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮ್ಗೆ ಆಹಾರನ ನಮ್ಮ ದೇಹಕ್ಕೆ ಜೀರ್ಣ ಮಾಡೋ ತರ ಇಟ್ಕೊಂಡಿರ್ಬೇಕು ಫ್ಯಾಟ್ ಬಂದ್ಬಿಟ್ಟು ಸಾಕಷ್ಟು ಸಮಯ ತಗೊಳುತ್ತೆ ಹಾಗಾಗಿ ವ್ಯಾಯಾಮ ಆದ ಮೇಲೆ ನಾವು ಯಾವುದೇ ರೀತಿಯಾದಂತಹ ಫ್ಯಾಟ್ ಪದಾರ್ಥಗಳನ್ನ ಸೇವನೆ ಮಾಡೋದಿಲ್ಲ ಈ ಆಲಿವ್ ಆಯಿಲ್ ಆಗಿರ್ಬೋದು ಫ್ಲಾಕ್ಸೀಡ್ ಆಯಿಲ್ ಆಗಿರ್ಬೋದು ಸ್ಯಾಫ್ಲವರ್ ಆಯಿಲ್ ಕೋಕೋನಟ್ ಆಯಿಲ್ ಏನ್ ಬರುತ್ತೆ ಫ್ಯಾಟ್ ಐಟಮ್ ಅಲ್ಲಿ ಗುಡ್ ಫ್ಯಾಟ್ ಅಂತ ಏನ್ ಹೇಳ್ತೀವಿ ಆ ಗುಡ್ ಫ್ಯಾಟ್ ಆಗಿರ್ಲಿ ಇಲ್ಲ ಬ್ಯಾಡ್ ಫ್ಯಾಟ್ ಆಗಿರ್ಲಿ ಯಾವುದನ್ನ ನಾನು ವ್ಯಾಯಾಮ ಮುಗಿದ ನಂತರದಲ್ಲಿ ತಗೊಳಕ್ಕೆ ಹೇಳೋದಿಲ್ಲ ಹಾಗಾಗಿ ಈ ರೀತಿಯಾಗಿ ನೀವು ಯಾರು ಹೊಸದು ಯಾರಿದ್ದೀರಾ ಈ ರೀತಿಯಾಗಿ ನೀವು ನಿಮ್ಮ ಆಹಾರಗಳನ್ನ ನಿಮ್ಮ ವ್ಯಾಯಾಮದ ಮುಂಚೆ ವ್ಯಾಯಾಮ ಆದ್ಮೇಲೆ ಅಂದ್ರೆ ತಯಾರು ಮಾಡಿ ಸೇವನೆ ಮಾಡೋದು ಬಹಳಷ್ಟು ಒಳಿತಾಗಿರುತ್ತೆ ಅಂತಾನೆ ಹೇಳ್ತೀವಿ ಸ್ವಲ್ಪ ತಿಂಗಳ ಘಟ್ಟ ಕಾಲ ನೀವು ಇದೇ ರೀತಿಯಾಗಿ ಮಾಡ್ತಾ ಬನ್ನಿ ಹೋಗ್ತಾ ಹೋಗ್ತಾ ನಿಮ್ಮ ದೇಹಕ್ಕೆ ಗೊತ್ತಾಗ್ತಾ ಬಂದಂಗೆ ಇಂಟರ್ಮೀಡಿಯೇಟ್ ಮತ್ತೆ ಅಡ್ವಾನ್ಸ್ ಲೆವೆಲ್ ವ್ಯಾಯಾಮಗಳನ್ನ ಯಾವಾಗ ಮಾಡ್ತಾ ಬರ್ತೀರಾ ಅಷ್ಟು ಪ್ರಾಮುಖ್ಯತೆ ಇದು ಹೊಂದಿರೋದಿಲ್ಲ ಅಂತಾನೆ ಹೇಳ್ಬೋದು ಸೊ ಸರಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಯಾರು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಬೇಕು ಅಂತಿರ್ತೀರ ಅದ್ರ ಐಡಿಗಳನ್ನ ಕೊಟ್ಟಿರ್ತೀನಿ ನೀವು ಅಲ್ಲಿ ನನ್ನ ಫಾಲೋ ಮಾಡಬಹುದಾಗಿರುತ್ತೆ ಯಾರಿಗೆ ಡಯಟ್ ಚಾರ್ಟ್ ಬೇಕಾಗಿರುತ್ತೆ ಇದು ಉಚಿತ ಸೇವೆ ಇರೋದಿಲ್ಲ ನನ್ನ ವಾಟ್ಸ್ಆಪ್ ಸಂಖ್ಯೆ ಕೊಟ್ಟಿರ್ತೀನಿ ಆ ವಾಟ್ಸ್ಆಪ್ ಸಂಖ್ಯೆಯಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಇನ್ನ ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗತನಕ ಸ್ಟೇ ಫಿಟ್ ಸ್ಟೇ ಹೆಲ್ತಿ ಅಲ್ಲಿವರೆಗೂ ಬಾಯ್ ಬಾಯ್.